ವಿಜಯನಗರದ ರಾಜಕುಮಾರಿ ಬೀನಾಗೆ ಒಡವೆಗಳಂದ್ರೆ ತುಂಬಾ ಇಷ್ಟ. ಅವಳಿಗೆ ಸುಂದರವಾದ ಮತ್ತೆ ಬೆಲೆ ಬಾಳು ಅಂತ ಒಡವೆಗಳನ್ನ ಹಾಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಕ್ಕಪಕ್ಕದಲ್ಲಿರೋ ಆಚಾರ್ಯರು ಅವಳ ಹತ್ರ ಒಡವೆಗಳನ್ನ ಮಾರೋದಿಕ್ ಬರ್ತಿದ್ರು. ಇದನ್ ನೋಡಿ ರಾಜಕುಮಾರಿ ಅವರೇ, ನನಗನ್ಸುತ್ತೆ ಈ ಹಾರ ಇರೋದೇ ನಿಮಗಾಗಿ ಮತ್ತೆ ನೀವಿರೋದೇ ಈ ಹಾರಕ್ಕಾಗಿ ಅಂತ. ಇದಂತೂ ನಿಜವಾಗ್ಲೂ ಸುಂದರವಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ನೀನ್ ಕೇಳಿದಷ್ಟು ಬೆಲೆ ಇದಕ್ಕೆ ಸಿಗತ್ತೆ. ಬೀನಾಗೆ ಆ ಸರ ಎಷ್ಟು ಇಷ್ಟ ಆಯ್ತು ಅಂದ್ರೆ ಯಾವಾಗ್ಲೂ ಅದನ್ನ ಹಾಕೊಂಡೇ ಇರ್ತಿದ್ಲು. ನನ್ ಸರ, ನನ್ ಪ್ರೀತಿಯ ಸರ, ಎಲ್ಲ ಹೋಯ್ತು ನನ್ ಸರ, ಎಲ್ಲ ಹೋಯ್ತು ಸರ. ಸರನ ಈಗ ಇಲ್ಲೇ ಇತ್ತಲ್ಲ, ಕ್ಷಮೆ ಇರ್ಲಿ ರಾಜಕುಮಾರಿ. ಕ್ಷಮೆ ಆಮೇಲೆ ಕೇಳು, ಮೊದ್ಲು ಆ ಸರದ ಹುಡುಕು ಸಿಪಾಯಿಗಳೇ. ಏನಾಯ್ತು ರಾಜಕುಮಾರಿ? ನನ್ನ ಪ್ರೀತಿ ಸರನ ಯಾರೋ ಕದ್ಬಿಟ್ಟಿದ್ದಾರೆ. ನನಗೆ ಯಾವುದೇ ಕಾರಣಕ್ಕೂ ಆ ಸರ ವಾಪಸ್ ಬೇಕೇ ಬೇಕು. ನೀವ್ ಯೋಚನೆ ಮಾಡ್ಬೇಡಿ ರಾಜಕುಮಾರಿ, ನಾನ್ ಇರ್ಬೇಕಾದ್ರೆ ಈ ರಾಜ್ಯದಲ್ಲಿ ನಿಮ್ಮ ಹಾರವನ್ನ ಕದಿಯೋ ಧೈರ್ಯ ಯಾರಾದ್ರೂ ಮಾಡಿದ್ರೆ ಅವನನ್ನ ನಾನಂತೂ ಸುಮ್ನೆ ಬಿಡೋದಿಲ್ಲ. ಸಿಪಾಯಿಗಳೇ ಬಿಡ್ಬೇಡಿ ಅವನನ್ನ. ವಿಜಯ್ ಸೇತು ತನ್ನ ಸೈನಿಕರ ಜೊತೆ ಆ ಸರನ ಹುಡುಕಕ್ಕೆ ಹೊರಟೇ ಬಿಟ್ಟ. ಅದೇ ಸಮಯದಲ್ಲಿ ಉಡಂಕನ ಅಂಗಡಿಗೆ ನಾನ್ ನನ್ ಸಾಲ ತೀರ್ಸೋದಿಕ್ಕೆ ಅಂತ ಬಂದಿದ್ದೀನಿ. ಏನೋ ಸಾಲ ತೀರ್ಸಕ್ ಬಂದಿದ್ಯಾ? ಒಳ್ಳೆ ಕೆಲ್ಸಕ್ಕೆ ಯಾಕ್ ತಡ ಮಾಡ್ತೀಯಾ? ನನ್ನ ದುಡ್ಡಿನ ಮೇಲಾಣೆ ಎಲ್ಲಿ? ಬೇಗ ಕೊಡೋ, ಬೇಗ ಕೊಡೋ. ಇದೇನಿದು, ಒಂದೇ ಒಂದ್ ನಾಣ್ಯ ಕೊಡ್ತಿದ್ಯಾ? ಮಿಕ್ಕಿದ್ದ ನಾಲ್ಕು ನಾಣ್ಯಗಳು ಎಲ್ಲಿ? ನೀನು ನನ್ನ ಹತ್ರ ಐದು ನಾಣ್ಯಗಳನ್ನ ತಗೊಂಡಿದ್ದೆ ನನ್ನ ದುಡ್ಡಿನ ಮೇಲಾಣೆ. ಅದನ್ನ ನಾನು ನಿಧಾನಕ್ಕೆ ತೀರಿಸ್ಬಿಡ್ತೀನಿ. ದೊಡ್ಡದಾಗ್ ಬಂದ್ಬಿಟ್ಟಿದ್ದಾನೆ, ನಿಧಾನಕ್ಕೆ ತೀರ್ಸೋನೋ. ನಾಳೆವರೆಗೂ ಸಮಯ ಕೊಡ್ತೀನಿ ಅಷ್ಟೇ, ಇಲ್ಲ ಅಂದ್ರೆ ನಿನ್ನ ಜಮೀನೆಲ್ಲ ನಂದಾಗ್ಬಿಡುತ್ತೆ. ರಾಮು ಬೇಜಾರು ಮಾಡಿಕೊಂಡು ತನ್ನ ಹೊಲಕ್ಕೆ ವಾಪಸ್ ಬಂದ. ಒಂದು ದಿವಸದಲ್ಲಿ ನಾಲ್ಕು ನಾಣ್ಯಗಳನ್ನ ಎಲ್ಲಿಂದ ತರೋದಪ್ಪ? ರಾಮು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಆಗ ವಿಜಯ್ ಸೇತು ತನ್ನ ಸೈನಿಕರ ಜೊತೆ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇದ್ದ. ಹಿಡಿದು ಬಂಧಿಸಿ ಅವನನ್ನ, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗ್ಬಾರ್ದು. ವಿಜಯ್ ಸೇತು ಕೋಪದಲ್ಲಿ ಬೈತಾ ಇರೋದನ್ನ ರಾಮು ಕೇಳಿಸ್ಕೊಂಡು ತನ್ನೇ ಬೈತಾ ಇರೋದು ಅಂತ ತಿಳ್ಕೊಂಡ. ಅವನು ತುಂಬಾನೇ ಭಯ ಪಟ್ಕೊಂಡ. ವಿಜಯ್ ಸೇತುವಿನ ಕೋಪ ಇಡೀ ವಿಜಯನಗರನೇ ಭಯ ಪಟ್ಕೋತಾ ಇತ್ತು. ವಿಜಯ್ ಸೇತುವಿನ ಕೋಪನ ಎದುರಿಸೋ ಅಂತ ಶಕ್ತಿ ರಾಮುಗಿರಲಿಲ್ಲ. ಆಗ ರಾಮು ಇಲ್ಲಿಂದ ಓಡ್ ಹೋಗೋದೇ ಒಳ್ಳೇದು ಅಂತ ಅಲ್ಲಿಂದ ಓಡೋಗ್ಬಿಟ್ಟ. ಖಂಡಿತ ಅವನೇ ಸರನ ಕದ್ದಿರಬೇಕು, ಹಿಡೀರಿ ಅವನನ್ನ, ಎಲ್ಲೂ ಓಡ್ ಹೋಗಕ್ ಬಿಡಬೇಡಿ. ತಪ್ಪಿಸ್ಕೊಂಡು ಎಲ್ಲಿಗೆ ಓಡ್ ಹೋಗ್ತೀಯಾ? ಕ್ಷಮಿಸ್ಬಿಡಿ ಸೇನಾಪತಿಗಳೇ, ಆದ್ರೆ ಗಿದ್ರೆ ಏನು ಬೇಡ. ಬಾಯ್ ಬಿಟ್ ಹೇಳು, ಸರ ಎಲ್ಲಿದೆ ಅಂತ? ಸರನ? ಯಾವ ಸರ? ಇವನ್ ಹೀಗೆಲ್ಲ ಮಾತು ಕೇಳಲ್ಲ, ಕಾರಾಗೃಹಕ್ಕೆ ಹಾಕಿ ಶಿಕ್ಷೆ ಕೊಟ್ರೆ ಖಂಡಿತ ಬಾಯ್ ಬಿಡ್ತಾನೆ ಇವನು. ಸಿಪಾಯಿಗಳೇ ಬಂಧಿಸಿ ಇವನನ್ನ. ಇವರಂತೂ ನನ್ನ ಮಾತನ್ನ ಕೇಳೋದಿಲ್ಲ. ಹೇಳ್ತೀನಿ ಹೇಳ್ತೀನಿ, ನಾನು ಆ ಸರನ ಉಡಂಕರು ಕೊಟ್ಬಿಟ್ಟೆ. ಸಿಪಾಯಿಗಳೇ ಇವನನ್ನ ಬಂಧಿಸಿ ಮತ್ತೆ ಉಡಂಗನ ಹತ್ರ ಹೋಗಿ. ಉಡಂಕ, ನೀನಿನ್ನೂ ಮಿಶ್ರಣ ಮಾಡಿ ಮೋಸ ಮಾಡೋದನ್ನ ಬಿಟ್ಟಿಲ್ವಾ? ಈ ಅಕ್ಕಿನಲ್ಲಿ ಕಲ್ಲಿಲ್ಲ, ನನ್ಗನ್ಸತ್ತೆ ಕಲ್ಲಲ್ಲೇ ಅಕ್ಕಿ ಇದೆ ಅಂತ. ಅಯ್ಯೋ, ಯಾಕೋಪ ಮಾಡ್ಕೋತಾ ಇದ್ಯಾ ನನ್ನ ದುಡ್ಡಿನ ಮೇಲಾಣೆ? ಒಳ್ಳೇದೇ ಅಲ್ವಾ, ಅದರಿಂದ ಹಲ್ಲು ಗಟ್ಟಿಯಾಗತ್ತೆ. ನೋಡು, ಬಾಯಿಗೆ ಬಂದಾಗ ಮಾತಾಡ್ಬೇಡ, ಇಲ್ದೆ ಹೋದ್ರೆ ನಾನು ಮಹಾರಾಜರಿಗೆ ದೂರು ಕೊಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡಪ್ಪ, ಮಹಾರಾಜರಿಗೆ ಯಾಕೆ ಹೇಳ್ತೀಯಾ? ತಗೋ ಬೇರೆ ಚೀಲ ತಗೊಂಡೋಗೋ, ದುಡ್ಡಿನ ಮೇಲಾಣೆ. ಸದ್ಯ ಹೋದ ನನ್ ದುಡ್ಡಿನ ಮೇಲಾಣೆ. ಅದೇ ಸಮಯದಲ್ಲಿ ವಿಜಯನಗರದ ಮಹಾಮಂತ್ರಿ ಸಾರಂಗ ಕೂಡ ಅಲ್ಲಿಂದ ಹೋಗ್ತಾ ಇದ್ದ. ಮಹಾಮಂತ್ರಿಗಳಿಗೆ ಜಯವಾಗಲಿ. ವಿಜಯ್ ಸೇತು ಉಡಂಗನ್ ಹತ್ರ ಬಂದ. ಉಡಂಕ,
ರಾಮು ನಿನಗೆ ಕೊಟ್ಟಿದ್ನಲ್ಲ ಅದೆಲ್ಲಿದೆ? ರಾಮುನ ವಾ, ಐದು ಕೊಡ್ಬೇಕಾಗಿದ್ದವನು ಒಂದೇ ಒಂದು ಕೊಟ್ಟು ಹೋಗಿದ್ದಾನೆ. ಅದು ಅಲ್ದೇನೆ ನಿಮ್ಮನ್ನು ಕಳಿಸಿದಾನ. ಐದ? ಹಾಗಾದ್ರೆ ಐದು ಸರ ಕದಿಯೋ ಉದ್ದೇಶ ಇದೆಯಾ ನಿನಗೆ? ಸರಾನ? ಯಾವ ಸರ, ಯಾರ ಸರ, ಎಲ್ಲಿ ಸರ? ನೀನ್ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ಯ ಉಡಾಂಕ, ಈಗ ಸುಮ್ನೆ ಸರನ ಕೊಟ್ಬಿಡು, ಇಲ್ಲ ಅಂದ್ರೆ ನಿನ್ನ ಜೊತೆಲಿ ನಿನ್ನ ಅಂಗಡಿನೂ ಸೇರಿ ಧ್ವಂಸ ಮಾಡ್ಬಿಡ್ತೇವೆ. ಅಯ್ಯೋ, ಈಗ ಏನ್ ಮಾಡ್ಲಿ? ಆ ಸರನ, ನಾನದನ್ನ ಕೇಶವ್ಗೆ ಮಾರ್ಬಿಟ್ಟಿದ್ದೇನೆ. ಅವನು ಈಗಷ್ಟೇ ಇಲ್ಲಿಂದ ಹೋದ. ಸಿಪಾಯಿಗಳೇ, ಹಿಡೀರಿ ಅವನನ್ನ, ಎಲ್ಲಿಗೂ ಹೋಗ್ಬಾರ್ದವನು. ಅವನಿಗೆ ಇಷ್ಟು ಧೈರ್ಯನ? ನಮ್ಮಿಂದನೇ ತಪ್ಪಿಸ್ಕೊಳ್ಳೋ ಧೈರ್ಯ ಮಾಡ್ತೀಯಾ? ಈಗ ಬೇಗ ಹೇಳು ಆ ಸರ ಎಲ್ಲಿದೆ ಅಂತ. ಯಾವ ಸರ? ನೀನಿಗೆ ಮಾತಾಡ್ಕೊಂಡು ಕೂತಿದ್ರೆ ನನ್ನ ಕೋಪ ಕಮ್ಮಿ ಆಗಲ್ಲ. ಆದಷ್ಟು ಬೇಗ ಹೇಳು, ಇಲ್ಲ ಅಂತಂದ್ರೆ ನಿನ್ನ ತಲೆನ ತೆಗಿಬೇಕಾಗತ್ತೆ. ತಲೆ ತೆಗಿತೀರಾ? ಮಹಾಮಂತ್ರಿಗಳಿಗೆ ಜಯವಾಗಲಿ. ನಾನು ಆ ಸರನ ಮಹಾಮಂತ್ರಿ ಸಾರಂಗ ಅವ್ರಿಗೆ ಕೊಟ್ಬಿಟ್ಟೆ. ಏನು ಮಹಾಮಂತ್ರಿ ಸಾರಂಗ? ಇರ್ಲಿ, ಅವನು ಮಂತ್ರಿ ಆಗಿದ್ರೆ ಏನಾಯ್ತು? ವಿಜಯ್ ಸೇತು ನ್ಯಾಯ ಎಲ್ರಿಗೂ ಒಂದೇ ಆಗಿರುತ್ತೆ. ಅವನು ಕೋಪದಲ್ಲಿ ಮಹಾಮಂತ್ರಿ ಸಾರಂಗನ್ನ ಕೂಡ ಬಿಡ್ಲಿಲ್ಲ. ಏನು ಯೋಚನೆ ಮಾಡದೆ ಸಾರಂಗನ್ನು ಕೂಡ ಬಂಧಿಸ್ತಾನೆ, ಮತ್ತೆ ನಾಲ್ಕು ಜನಗಳನ್ನ ಕೂಡ ಸೆರೆಮನೆಗೆ ಹಾಕ್ತಾನೆ. ಏನು, ಸೇನಾಪತಿ ಮಹಾಮಂತ್ರಿ ಸಾರಂಗನ್ನು ಕೂಡ ಬಂಧಿಸಿದಾನ? ಸಿಪಾಯಿ, ನನಗೆ ಪೂರ್ತಿ ಸತ್ಯ ಗೊತ್ತಾಗ್ಬೇಕು. ನೀನ್ ಹೋಗು, ಮತ್ತೆ ಬಚ್ಚಿಟ್ಕೊಂಡು ಕಾರಾಗೃಹದಲ್ಲಿ ಅವರ ಮಾತನ್ನ ಕೇಳಿಸ್ಕೊ. ಮಹಾಮಂತ್ರಿ ಸಾರಂಗ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳಿ, ನನ್ನ ಹೆಸರನ್ನ ಯಾರು ಹೇಳಿದ್ದೋ? ಕ್ಷಮಿಸ್ಬೇಕು ಮಹಾಮಂತ್ರಿಗಳೇ, ಸೇನಾಪತಿ ವಿಜಯ್ ಸೇತು ನನ್ನ ತಲೆ ತೆಗಿತೀನಿ ಅಂತ ಹೇಳಿದ್ರು, ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಾನು ನಿಮ್ಮ ಹೆಸರು ತಗೊಂಡೆ. ನನ್ನ ಹತ್ರ ಯಾವ ಸರನೂ ಇಲ್ಲ. ನಿನ್ನ ಹತ್ರ ಸರ ಇಲ್ಲ ಅಂದ್ಮೇಲೆ ವಿಜಯ್ ಸೇತು ನಿನ್ನ ಹತ್ರ ಯಾಕೆ ಕೇಳೋದಿಕ್ ಬಂದ? ಅದು ನನ್ನಿಂದ ಮಹಾಮಂತ್ರಿಗಳೇ. ಎಲ್ರೂ ಒಬ್ಬೊಬ್ಬರಾಗಿ ಅವ್ರವ್ರ ಮಾತುಗಳನ್ನ ಮಂತ್ರಿ ಹತ್ರ ಹೇಳಿದ್ರು. ಸೈನಿಕ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಹೋಗಿ ಮಹಾರಾಜ ವಿದ್ಯಾಧರನಿಗೆ ಹೇಳ್ತಾನೆ. ವಿಚಾರ ಹೀಗಿದೆ ಅಂದ್ರೆ, ಯಾರಿಗೂ ಸರ ಎಲ್ಲಿದೆ ಅಂತ ಗೊತ್ತಿಲ್ಲ, ಆದ್ರೂ ಎಲ್ಲರೂ ಕಾರಾಗೃಹದಲ್ಲಿದ್ದಾರೆ. ಹೋಗು, ಮತ್ತೆ ತೋಟದಲ್ಲಿ ಅದನ್ನ ಹುಡುಕು, ಬಹುಶಃ ಅಲ್ಲೇ ಎಲ್ಲೋ ಇರಬೇಕು. ನೀವು ಹೇಳ್ದಾಗೆ ಆಗ್ಲಿ ಮಹಾರಾಜರೇ. ಸಿಕ್ಬಿಡ್ತು ಸರ, ಸಿಕ್ಬಿಡ್ತು. ಮಹಾರಾಜರೇ, ರಾಜಕುಮಾರಿಯ ಸರ ಕೋತಿಯ ಹತ್ತಿರವಿತ್ತು. ಏನು, ಕೋತಿಯ ಹತ್ರನ? ನನ್ನ ಪ್ರೀತಿಯ ಸರ. ಸೇನಾಪತಿ, ಒಂದೊಮ್ಮೆ ನಿಮ್ಮ ಸರ ಹುಡುಕುವ ಪ್ರಯತ್ನ ಪೂರ್ಣವಾಗಿದ್ರೆ, ಆಗ ಮಹಾಮಂತ್ರಿ ಸಾರಂಗ ಮತ್ತು ಮಿಕ್ಕ ಜನಗಳನ್ನ ನೀವು ಸರದ ಕಳ್ಳತನದ ಆರೋಪದ ಮೇಲೆ ಬಂದಿ ಮಾಡಿಟ್ಟಿದ್ದೀರಲ್ಲ, ನೀವು ಅವರನ್ನ ಬಿಟ್ಟು ಬಿಡ್ಬೋದಲ್ವಾ? ಕ್ಷಮೆ ಇರ್ಲಿ ಮಹಾರಾಜ, ನನ್ನ ಕೋಪದಿಂದ ನಾನು ಯಾರನ್ನು ಮಾತಾಡದೆ ಇರೋಕ್ ಬಿಟ್ಟಿದ್ದು ನನ್ನ ತಪ್ಪು ಅಂತ ನನಗೆ ಅರಿವಾಗಿದೆ. ಮತ್ತೆ ವಿಜಯ್ ಸೇತು ಎಲ್ರೂ ಕಾರಾಗೃಹದಿಂದ ಬಿಡುಗಡೆ ಮಾಡ್ತಾನೆ. ಆ ಕೂಡ್ಲೇ ವಿಜಯ್ ಸೇತು ಒಂದು ನಿರ್ಧಾರ ಮಾಡ್ತಾನೆ, ಇನ್ಮೇಲೆ ಯಾವುದೇ ಕೆಲಸ ಕೋಪದಲ್ಲಿ ಮಾಡಲ್ಲ ಅಂತ. ಅರ್ಥ ಆಯ್ತು ನೋನಿ, ಇನ್ಮೇಲೆ ನಾನು ನನ್ನ ಕೋಪನ ಹಿಡಿತದಲ್ಲಿ ಇಟ್ಕೊಳ್ತೀನಿ. If you like this video, subscribe to our channel, Murthy Media. If you like this video, subscribe to our channel, Murthy Media.